ಸ್ನೇಹಿತರೆ, ಎಲ್ಲರೂ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ 11 ಅಕ್ಟೋಬರ್ 3ನೇ ವಾರದಿಂದ ಶುರುವಾಗುತ್ತಿದೆ. ಇನ್ನು ಇದರ ಬೆನ್ನಲ್ಲೇ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಈ 3 ಸೀರಿಯಲ್ಗಳು ಮತ್ತು ರಿಯಾಲಿಟಿ ಶೋಗಳು ಮುಕ್ತಾಯಗೊಳ್ಳುತ್ತಿದೆ. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರುವ ಬಿಗ್ ಬಾಸ್ ರಿಯಾಲಿಟಿ ಶೋ ಸೀಸನ್ 10 ಬಹಳ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ. ಇದರ ಬೆನ್ನಲ್ಲೇ ಇದೀಗ ಬಿಗ್ ಬಾಸ್ ರಿಯಾಲಿಟಿ ಸೀಸನ್ 11 ಶೋ ಅಕ್ಟೋಬರ್ 3ನೇ ವಾರದಿಂದ ಶುರುವಾಗುತ್ತಿದೆ. ಇನ್ನು ಈ ಬಿಗ್ ಬಾಸ್ ಸೀಸನ್ 11 ಶೋ ಶುರುವಾಗುವುದರ ಹೊತ್ತಿಗೆ ಇನ್ನೂ ಸಾಲು ಸಾಲು ಧಾರಾವಾಹಿಗಳು ಕೂಡ ಮುಗಿಯುವ ಹಂತ ತಲುಪಿದೆ. ಇನ್ನು ವೀಕೆಂಡ್ನಲ್ಲಿ ಪ್ರಸಾರವಾಗುತ್ತಿರುವ ಗಿಚ್ಚಿಗಿಲಿಗಿಲಿ ಮತ್ತು ರಾಜಾರಾಣಿ ಶೋ ಕೂಡ ಬಿಗ್ ಬಾಸ್ ನಡೆಯುವ ದಿನ ಹತ್ತಿರ ಬರುತ್ತಿದ್ದಂತೆ ಇದು ಕೂಡ ಮುಗಿಯುತ್ತಿದೆ. ಇನ್ನು ಧಾರಾವಾಹಿಗಳಾದ ಕರಿಮಣಿ, ಅಂತರ್ಪಟ ಮತ್ತು ಕೆಂಡ ಸಂಪಿಗೆಯನ್ನು ಕೂಡ ಮುಗಿಸಲು ತಯಾರಿ ನಡೆಸುತ್ತಿದ್ದಾರೆ ಅಂತ ಹೇಳಲಾಗುತ್ತಿದೆ. ಇನ್ನು ಈ ಬಾರಿ ಬಿಗ್ ಬಾಸ್ ಸೀಸನ್ 11ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿದೆ. ಲವ್ ಗುರು ನಟ ತರುಣ್ ಚಂದ್ರ, ಕಾಮಿಡಿ ನಟ ಚಂದ್ರಪ್ರಭ, ಸಿಂಗರ್ ಆಶಾ ಭಟ್, ಹುಚ್ಚ ಸಿನಿಮಾದ ನಾಯಕಿ ನಟಿ ರೇಖಾ, ರೀಲ್ಸ್ನಲ್ಲಿ ಫೇಮಸ್ ಆಗಿರುವ ಭೂಮಿಕಾ ಬಸವರಾಜು ಹೆಸರು ಕೇಳಿಬರುತ್ತಿದೆ. ಇನ್ನು ವರುಣ್ ಆರಾಧ್ಯ, ವರ್ಷಾ ಕಾವೇರಿ ಈ ಇಬ್ಬರಲ್ಲಿ ಒಬ್ಬ ಸ್ಪರ್ಧಿಯಂತೂ ಬರುವುದು ಖಚಿತ ಎಂದು ಹೇಳಲಾಗುತ್ತಿದೆ. ಇನ್ನು ಹೆಚ್ಚಿಗೆ ಕೇಳಿ ಬರುತ್ತಿರುವ ಹೆಸರು ಎಂದರೆ ಆ ಸ್ಪರ್ಧಿ ಯಾರು ಗೊತ್ತಾ? ತುಕಾಳಿ ಸಂತೋಷ್ ಅವರ ಪತ್ನಿ. ಬಿಗ್ ಬಾಸ್ ಸೀಸನ್ 11ಗೆ ತುಕಾಳಿ ಸಂತೋಷ್ ಅವರ ಪತ್ನಿ ಬರಬಹುದು ಎಂದು ಹೇಳಲಾಗುತ್ತಿದೆ. ಸ್ನೇಹಿತರೆ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿ ಬಿಗ್ ಬಾಸ್ ಸೀಸನ್ 11ಗೆ ಯಾವ ಯಾವ ಸ್ಪರ್ಧಿಗಳು ಬರಬಹುದು ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.